ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ರುಚಿಯಾಗಿ ಮೊಸರನ್ನವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮಾಡ್ಕೊಂಡಾಗ ನಮ್ಮನೇಲಿ ಮೊಸರನ್ನ ಹೇಗೆ ಖಾಲಿಯಾಗುತ್ತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಮೊಸರನ್ನ ಫುಲ್ ಖಾಲಿಯಾಗಿಬಿಡುತ್ತೆ. ಮತ್ತು ಈಗ ಯಾರಿಗೆ ಊಟ ಸೇರಲ್ಲ ಅಂತ ಇರ್ತಿರೋ ನೋಡಿ, ಊಟನೇ ಮಾಡಲಿಕ್ಕೆ ಬೇಜಾರು ಅಂತ ಇರ್ತೀರ, ಊಟ ಬೇಡ ಇವತ್ತು ಅಂತ ಇರ್ತೀರ, ಅಂಥವರು ಖಂಡಿತ ಈ ಮೊಸರನ್ನವನ್ನು ಟ್ರೈ ಮಾಡಿ ಒಂದು ಬೌಲಲ್ಲ ಎರಡು ಬೌಲಷ್ಟು ಮೊಸರನ್ನವನ್ನು ತಿಂತೀರ. ಇದಕ್ಕೆ ನಾನು ಒಂದು ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಾನಿಲ್ಲಿ ಮೊಸರನ್ನ ಮಾಡ್ಕೊಳ್ಳಿಕ್ಕೆ ಅಂತಲೇ ಒಂದು ಚಿಕ್ಕ ಗ್ಲಾಸಷ್ಟು ರೈಸನ್ನು ಮಾಡ್ಕೊಂಡಿದ್ದೀನಿ. ಆ ರೈಸ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಈ ಮೊಸರನ್ನವನ್ನು ರೆಡಿ ಮಾಡ್ಕೊಬೇಕು. ಇಲ್ಲಾಂದರೆ ಮಾರ್ನಿಂಗಲ್ಲಿ ರೈಸ್ ಮಾಡಿದ್ದು ಮಧ್ಯಾಹ್ನ ಮಿಕ್ಕಿರುತ್ತೆ ನೋಡಿ, ಆ ರೈಸಲ್ಲೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಾರ್ನಿಂಗಿಗೆ ಇದನ್ನು ಮೊಸರನ್ನ ಮಾಡ್ಕೊಳ್ತೀವಿ ಅಂದರೆ ನೈಟಲ್ಲಿ ನಾವು ರೈಸ್ ಮಾಡ್ಕೊಂಡಿರೋದು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಅದರಲ್ಲೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಫ್ರೆಶ್ ಆಗಿ ಆವಾಗಲೇ ರೈಸ್ನ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಈ ಮೊಸರನ್ನವನ್ನು ಮಾಡ್ಕೋಬೋದು. ನಾನೀಗ ಮೊಸರನ್ನ ಮಾಡಲಿಕ್ಕೆ ಅಂತಲೇ ಒಂದು ಚಿಕ್ಕ ಗ್ಲಾಸಷ್ಟು ರೈಸ್ನ ಮಾಡ್ಕೊಂಡಿದ್ದೆ. ಈಗ ಅದೇನು ರೈಸ್ ತಣ್ಣಗಾಗಿತ್ತು ನೋಡಿ, ಅದಕ್ಕೆ ಒಂದು ದಾಳಿಂಬೆ ಕಾಳನ್ನು ಒಂದು ದಾಳಿಂಬೆ ಹಣ್ಣನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಈಗ ಒಂದು ದೊಡ್ಡ ಬೌಲಷ್ಟು ಮೊಸರನ್ನು ಸಹ ಗಟ್ಟಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೊಸರು ಯಾವ ರೀತಿ ಇರಬೇಕು ಅಂದರೆ ಒಂದು ಸ್ವಲ್ಪನೂ ಹುಳಿ ಬಂದಿರಬಾರ್ದು. ಈಗ ಮೊದಲೇ ಊಟ ಸೇರಲ್ಲ ಅನ್ನೋರು ಈ ಥರ ಮೊಸರನ್ನ ಮಾಡ್ಕೊಂಡಾಗ ಹುಳಿ ಬಂದಿರೋ ಮೊಸರು ಹಾಕ್ಕೊಂಬಿಟ್ರೆ ಅಂತೂ ಇನ್ನೂ ಊಟ ಸೇರಲ್ಲ. ಅದರಿಂದ ಮೊಸರು ಸಹ ಫ್ರೆಶ್ ಆಗೇ ಇರಬೇಕು. ಈಗ ನೀವೇನಾದರೂ ಮೊಸರನ್ನ ಮಾಡ್ಕೊಳ್ತೀವಿ ಅಂದರೆ ಹುಳಿ ಇಲ್ಲದೇ ಇರೋ ಮೊಸರಲ್ಲೇ ಮೊಸರನ್ನವನ್ನು ಮಾಡ್ಕೊಬೇಕಾಗುತ್ತೆ. ಹುಳಿ ಇರೋ ಮೊಸರಾದರೆ ಅದು ಇನ್ನೂ ಊಟ ನಮಗೆ ಸೇರೋದೇ ಇಲ್ಲ. ಈಗ ಮೊಸರನ್ನು ಅಷ್ಟೇ ಮಿಕ್ಸ್ ಮಾಡಿದ್ಮೇಲೆ ಮೊಸರು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಒಂದು 10-15 ಗೋಡಂಬಿಯನ್ನು ಸೇರಿಸ್ಕೊಬೇಕು. ಗೋಡಂಬಿ ಹಾಕ್ಕೊಂಡ್ರೆ ಅಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೊಸರನ್ನದ್ದು. ಮೊಸರನ್ನದ ಮಧ್ಯದಲ್ಲಿಯೇ ಗೋಡಂಬಿ ಸಿಗುತ್ತೆ ನೋಡಿ, ಫ್ರೈ ಆಗಿರೋದು. ಮೊಸರನ್ನ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಂತರ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ಮೊಸರನ್ನಕ್ಕೆ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಉಪ್ಪು ಸಹ ಸೇರಿಸ್ಕೊಳ್ಳಿಲ್ಲ ಅಂದರೆ ಮೊಸರನ್ನ ಟೇಸ್ಟ್ ಬರಲ್ಲ ತಿನ್ನಲಿಕ್ಕೆ. ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ಮೊಸರನ್ನವನ್ನು ಮಾಡ್ಕೊಂಡು ಇದಕ್ಕಿನ್ನೇನು ಹಾಕೋದು ಬೇಡ. ದಾಳಿಂಬೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇದಕ್ಕೆ, ಏಕೆಂದರೆ ದಾಳಿಂಬೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನವನ್ನು ತಿನ್ನಲಿಕ್ಕೆ. ದಾಳಿಂಬೆ ಇಲ್ಲ ಅಂದರೆ ಸಿಂಪಲ್ಲಾಗಿ ಹಾಗೆ ಮಾಡ್ಕೊಳ್ಬೋದು, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.